ನಮಸ್ಕಾರ ಸ್ನೇಹಿತರೆ, ಎನ್ರಿಚ್ ಪ್ಯಾಕೆಟ್ ಡ್ರಿಂಕಿಂಗ್ ವಾಟರ್ ಅರ್ಪಿಸುವ ಯುವಾಲಯವನ ವಿಶೇಷ ಕಾರ್ಯಕ್ರಮ ಕಥಾ ವಿವೇಕಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಶಿವಾಜಿ ಮಹಾರಾಜರ ಸರಣಿ ಕಥೆಗಳನ್ನು ಕೇಳ್ತಾ ಇದ್ದೀವಿ. ಶಿವಾಜಿ ಮಹಾರಾಜರು ಪನ್ನಾಳಗಡದಲ್ಲಿ ಕುಳಿತಿದ್ದಾಗ ಅವರ ವಿರುದ್ಧ ಹೋರಾಟ ಮಾಡಿದಂಥವರಲ್ಲಿ ಇಬ್ಬರು ಮುಖ್ಯರಾದವರು, ಒಂದು ಬಿಜಾಪುರದ ಸುಲ್ತಾನ ಕಳಿಸಿದಂಥ ಸಿದ್ದಿ ಜವಹರನ ಸೇನೆ, ಇನ್ನೊಂದು ಔರಂಗಜೇಬ, ದೆಹಲಿಯ ಸುಲ್ತಾನನಾದಂಥ ಔರಂಗಜೇಬ ಕಳಿಸಿದಂಥ ಆತನ ಸೋದರ ಮಾವ ಶೈಸ್ತೆ ಖಾನನ ಸೈನ್ಯ. ಎರಡು ಸೈನ್ಯಗಳು ಶಿವಾಜಿ ಮಹಾರಾಜರಿಗೆ ಅಪಾರವಾದಂಥ ಹಾನಿ ಮಾಡಲಿಕ್ಕೆ ಅಂತ ಬಂದಿರ್ತವೆ. ಸುದೈವವಶಾತ್ ಶಿವಾಜಿ ಮಹಾರಾಜರು ಆ ಯುದ್ಧದಲ್ಲಿ ಗೆಲ್ತಾರೆ ಅಥವಾ ತಪ್ಪಿಸಿಕೊಳ್ತಾರೆ. ಆದರೆ ಈ ಕಾರಣಕ್ಕೋಸ್ಕರ ಅವರು ಬಲಿ ಕೊಡಬೇಕಾದಂಥ ಸೈನಿಕರು ಅಸಂಖ್ಯಾತ. ಬಾಜಿಪ್ರಭು ದೇಶಪಾಂಡೆಯಂಥ ಅತ್ಯದ್ಭುತ ಸ್ನೇಹಿತರನ್ನ ಶಿವಾಜಿ ಮಹಾರಾಜರು ಈ ಪನ್ನಾಳಗಡದ ಯುದ್ಧದಲ್ಲಿ ಕಳ್ಕೊಂಡಿರ್ತಾರೆ. ಹೀಗಾಗಿ ಅದಕ್ಕೆಲ್ಲಕ್ಕೂ ಸೇಡು ತೀರಿಸಬೇಕಾಗಿದ್ದು ಶಿವಾಜಿ ಮಹಾರಾಜರ ಕರ್ತವ್ಯವಾಗಿರುತ್ತೆ. ಕಾರಣ ಇಷ್ಟೇ, ಈ ಇಬ್ಬರು ಸರ್ದಾರರು ಕೂಡ ಶಿವಾಜಿ ಮಹಾರಾಜನ ಸೈನ್ಯಕ್ಕಷ್ಟೇ ಅಲ್ಲದೆ ಮಾರ್ಗ ಮಧ್ಯೆ ಸಿಕ್ಕಿದಂಥ ಅನೇಕ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿ ಹಿಂದೂ ಸ್ತ್ರೀಯರ ಮಾನಾಪಹರಣ ಮಾಡಿ ಸಾಮಾನ್ಯ ಜನರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಅಪಾರವಾದಂಥ ಶೋಷಣೆ ಮಾಡಿರ್ತಾರೆ. ಹೀಗಾಗಿ ಹಿಂದವಿ ಸ್ವರಾಜ್ಯದ ರಕ್ಷಕನಾಗಿ ಶಿವಾಜಿ ಮಹಾರಾಜ ಇವರಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕಾಗಿದ್ದು ಕರ್ತವ್ಯವಾಗಿರುತ್ತೆ. ಅತ್ತ ಸಿದ್ದಿ ಜವಹರ್ನ ಸೈನ್ಯಕ್ಕೆ ನೇತಾಜಿ ಪಾಲಸ್ಕರನೊಡನೆ ಸೇರಿ ಅತ್ಯಂತ ದೊಡ್ಡ ಯುದ್ಧವನ್ನು ಮಾಡಿ ಸೇನೆಯನ್ನೇ ಧೂಳಿಪಟ ಮಾಡಿದ್ದು ಒಂದು ಕಡೆಯಾದರೆ, ಶೈಸ್ತೆ ಖಾನ ಮಾತ್ರ ಶಿವಾಜಿ ಮಹಾರಾಜರ ಕೈಗೆ ಸಿಕ್ಕಿರಲ್ಲ. 100,000 ಸೈನ್ಯ ಬಲದೊಂದಿಗೆ ಆತ ಪುಣೆ ನಗರದಲ್ಲಿ ಬಿಡುಬಿಟ್ಟಿರ್ತಾನೆ. ಇಂಥ ಶೈಸ್ತೆ ಖಾನನನ್ನು ಸಂಹಾರ ಮಾಡೋದು ಹೇಗೆ, ಆತನಿಗೆ ತಕ್ಕ ಪಾಠವನ್ನು ಕಲಿಸೋದು ಹೇಗೆ, ಶಿವಾಜಿ ಮಹಾರಾಜರ ತಲೆಯಲ್ಲಿ ಅನೇಕ ಆಲೋಚನೆಗಳು ಮಿಂಚಿನಂತೆ ಸಂಚಾರ ಮಾಡ್ತವೆ. ಅದು ರಂಜಾನಿನ ತಿಂಗಳು. ಸಾಲದಕ್ಕೆ ಔರಂಗಜೇಬ ಬಾದಶಃ ಪದವಿಗೆರೆದಂಥ, ಪಟ್ಟಾಭಿಷೇಕವನ್ನು ಆಚರಿಸಿಕೊಂಡಂಥ ದಿನ. ಹೀಗಾಗಿ ಅತ್ಯಂತ ಸಡಗರದಿಂದ ಎಲ್ಲ ಮೊಘಲ್ ಸೇನೆ ಆ ಸಂಭ್ರಮದಲ್ಲಿ ಮುಳುಗಿರಬೇಕಾದಂಥ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜ ತನ್ನ ಪುಣೆಯ ಲಾಲ್ ಮಹಲ್ನಲ್ಲಿ ಕೂರ್ತಿದ್ದಂಥ ಶೈಸ್ತೆ ಖಾನನ್ನು ಹತ್ಯೆ ಮಾಡೋದು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ತಾನೆ. ತನ್ನ ಅತ್ಯಂತ ನಂಬಿಕಸ್ಥ ಭಂಟರೊಂದಿಗೆ ಜೊತೆಗೆ ಸೇರಿಕೊಂಡು ಚಿಮಣಾಜಿ ಬಾಳಾಜಿ ಅನ್ನುವಂಥ ಇಬ್ಬರು ಮುಖಂಡರ ನೇತೃತ್ವದಲ್ಲಿ ಎರಡು ಟೋಳಿಯನ್ನು ಆತ ಹೊರಡಿಸ್ತಾನೆ. ಆ ಟೋಳಿಗೆ ಮರಾಠ ಜನರ, ಸಾಮಾನ್ಯ ಜನರ ವೇಷಭೂಷಣಗಳನ್ನು ಹಾಕಿಸಿ, ಮೊಘಲ್ ಸೈನ್ಯದಲ್ಲಿದ್ದಂಥ ಮರಾಠ ಸೈನಿಕರು ತಾವು ಪಹರೆ ಹಾಕಲಿಕ್ಕೆ ಹೊರಗಡೆ ಹೋಗಿದ್ದೀವಿ ಅಂತ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಆ ಇಬ್ಬರನ್ನು, ಆ ಎರಡೂ ಟೋಳಿಯವರ ಜನರನ್ನು ತಯಾರು ಮಾಡ್ತಾನೆ. ಆ ಎರಡೂ ತಂಡವನ್ನು ಪುಣೆ ನಗರದ ಕಡೆಗೆ ದಿಕ್ಕು ಮಾಡಿ ಕಳಿಸಬೇಕಾದ್ರೆ ಎರಡನೇ ತಂಡದಲ್ಲಿ ಶಿವಾಜಿ ಮಹಾರಾಜರು ಜೊತೆಗೆ ಸೇರಿಕೊಂಡಿರ್ತಾರೆ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಮಾರುವೇಷವನ್ನು ಹಾಕ್ಕೊಂಡಿದ್ದಂಥ ಶಿವಾಜಿ ಮಹಾರಾಜರು, ಇವರು ಶಿವಾಜಿ ಮಹಾರಾಜ ಅಂತ ಯಾರೇ ಹೇಳಿದರೂ ನಂಬುವಂಥ ಸ್ಥಿತಿಯಲ್ಲಿ ಜನ ಇರಲ್ಲ. ಅಷ್ಟು ಮಟ್ಟಿಗೆ ಮಾರುವೇಷವನ್ನು ಅವರು ಹಾಕ್ಕೊಂಡಿರ್ತಾರೆ. ಅಲ್ಲಿಂದಾಚೆ ಮೊದಲು ಬಾಳಾಜಿಯ ಟೋಳಿ ಮುಂದೆ ಹೋಗುತ್ತೆ, ಕಾವಲಿನವರು ತಡೀತಾರೆ. ಪುಣೆ ನಗರಕ್ಕೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ತಮ್ಮನ್ನು ತಡೆದಂಥ ಕಾವಲುಗಾರರಿಗೆ ಗ್ರಾಮ್ಯ ಭಾಷೆಯಲ್ಲೇ ಉತ್ತರ ಕೊಟ್ಟಂಥ ಅಲ್ಲಿನ ಜನ ಯಾರಿಗೂ ಅನುಮಾನ ಬರೆದಿರೋ ರೀತಿಯಲ್ಲಿ ಮೊಘಲ್ ಸೇನೆಯಲ್ಲಿರ್ತಕ್ಕಂಥ ಮರಾಠರೇ ತಾವು ಅಂತ ತೋರಿಸ್ಕೊಂಡು ತಾವು ಮುಂದೆ ಹೋಗಿಬಿಡ್ತಾರೆ. ಅದರ ಹಿಂದೆಯೇ ಚಿಮಣಾಜಿಯ ಟೋಳಿ ಕೂಡ ಹೊರಡುತ್ತೆ. ಆ ಟೋಳಿಯಲ್ಲೇ ಇದ್ದವರು ಶಿವಾಜಿ ಮಹಾರಾಜರು. ಆ ಎರಡು ಟೋಳಿ ಮುಂದೆ ಸಾಕ್ತಾ ಸಾಕ್ತಾ ಪುಣೆ ನಗರಕ್ಕೆ ಅತ್ಯಂತ ಸಮೀಪದಲ್ಲಿ ಬರುತ್ತೆ. 100,000 ಸೈನ್ಯ ಸುತ್ತುವರೆದಂಥ, 3,000 ಜನಸಂಖ್ಯೆಯುಳ್ಳ ಆ ಪಟ್ಟಣಕ್ಕೆ ಶಿವಾಜಿ ಮಹಾರಾಜರ ತಂಡ ಬಂದಿಳಿಯುತ್ತೆ. ಶಿವಾಜಿ ಮಹಾರಾಜರಿಗೆ ಪುಣೆ ಹೊಸದೇನೂ ಅಲ್ಲ. ಅವರೇ ಸ್ವತಃ ನಿಂತು ದಾದಾಜಿ ಕೊಂಡದೇವರೊಂದಿಗೆ ಕಟ್ಟಿಸಿದಂಥ ಲಾಲ್ ಮಹಲ್ನಲ್ಲೇ ಇವಾಗ ಶೈಸ್ತೆ ಖಾನ ವಾಸ ಮಾಡ್ತಿರೋದು. ಲಾಲ್ ಮಹಲಿನ ಇಂಚಿಂಚು ಮಾಹಿತಿಯು ಶಿವಾಜಿ ಮಹಾರಾಜರಿಗೆ ಗೊತ್ತು. ಪುಣೆಯ ಗಲ್ಲಿ ಗಲ್ಲಿಯೂ ಕೂಡ ಶಿವಾಜಿ ಮಹಾರಾಜರಿಗೆ ಗೊತ್ತಿಲ್ಲದಂಥ ಜಾಗವೇ ಆಗಿತ್ತು. ಹಳೆಯ ಪರಿಚಯಗಳ ಅನೇಕ ಪುಣೆ ನಗರದಲ್ಲಿ ಶಿವಾಜಿ ಮಹಾರಾಜರಿಗಿತ್ತು. ಹೀಗಾಗಿ ಶಿವಾಜಿ ಮಹಾರಾಜರ ಗೂಢಚಾರರು ಪುಣೆಯ ಲಾಲ್ ಮಹಲಿನ ಹೂದೋಟದ ಮಾಲಿಗೆ ಅದಾಗಲೇ ಕೈ ಬೆಚ್ಚಗೆ ಮಾಡಿ ಮಾರ್ಗವನ್ನು ಶೋಧಿಸಿಬಿಟ್ಟಿದ್ರು. ಆ ಮಾರ್ಗದಲ್ಲೇ ಸೀದಾ ಲಾಲ್ ಮಹಲಿನ ಅಡುಗೆ ಕೋಣೆಗೆ ಮರಾಠ ಸೈನಿಕರು ಶಿವಾಜಿ ನೇತೃತ್ವದಲ್ಲಿ ದಾಳಿ ಇಡ್ತಾರೆ. ಅಡಿಗೆಯವರನ್ನೆಲ್ಲ ಸಂಹರಿಸಾದ ನಂತರ ಅಡಿಗೆಯ ಮನೆಯ ಪಕ್ಕದಲ್ಲೇ ಇದ್ದಂಥ ಅಂತಃಪುರಕ್ಕೆ, ಮಹಾರಾಜನ ಅಂತಃಪುರಕ್ಕೆ, ಶೈಸ್ತೆ ಖಾನನ ಅಂತಃಪುರಕ್ಕೆ ಕೇವಲ ಒಂದು ಇಟ್ಟಿಗೆಯ ಗೋಡೆ ಮಾತ್ರ ಅಡ್ಡಿಯಾಗಿರುತ್ತೆ. ಈ ಗೋಡೆಯನ್ನು ಕೆಡವಿ ಹಾಕಲಿಕ್ಕೆ ಶಿವಾಜಿ ಮಹಾರಾಜರ ಸೇರಿದಂತೆ ಎಲ್ಲರೂ ಉಪಾಯವನ್ನು ಮಾಡ್ತಾರೆ. ತನ್ನ ಸೈನಿಕರನ್ನೇ ಕಳುಹಿಸಿ ಬಾದಶಃ ಅಪ್ಪಣೆ ಮಾಡಿದ್ದಾನೆ, ಜೋರಾಗಿ ನಗಾರಿಗಳನ್ನು ಬಾರಿಸಬೇಕಂತೆ ಬಾದಶಃ ಔರಂಗಜೇಬನ ಪಟ್ಟಾಭಿಷೇಕದ ಸವಿ ನೆನಪಿಗೆ ಅಂತ ಮಧ್ಯೆ ಮಧ್ಯೆ ಡೊಳ್ಳು, ನಗಾರಿ, ಕಹಳೆಗಳು, ಕೊಂಬುಗಳನ್ನು ಉದಿಸ್ಲಿಕ್ಕೆ ಆರಂಭ ಮಾಡ್ತಾರೆ. ಈ ಸದ್ದು ಗದ್ದಲದ ನಡುವೆ ಗೋಡೆಯನ್ನು ಕೆಡವಿ ಹಾಕ್ತಾರೆ. ಒಬ್ಬ ನೌಕರನಿಗೆ ಎಚ್ಚರ ಆಯಿತು. ಆತ ಸೀದ ಹೋಗಿ ಶೈಸ್ತೆಕರನ್ನ ಬಾಗಿಲು ಬಡಿದು ಶೈಸ್ತೆಕರನ್ನ ಏಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅಡಿಗೆ ಮನೆಯಲ್ಲೇನೋ ಶಬ್ದ ಆಗ್ತಾ ಇದೆ, ಯಾವುದೋ ಇಲಿ ಬಂದಿರಬೇಕು ಹೋಗು ಅಂತ ಕ್ರೋಧದಿಂದ ಆರ್ಭಟಿಸ್ತಾನೆ ಶೈಸ್ತೆ ಖಾನ. ಆದರೆ ಅಡಿಗೆ ಮನೆಗೆ ಬಂದಿದ್ದು ಇಲಿಯಲ್ಲ, ಬದಲಾಗಿ ಇವರೆಲ್ಲ ಬೆಟ್ಟದ ಇಲಿ ಅಂತ ಕರಿತಾ ಇದ್ದಂಥ ಹಿಂದೂ ಸಾಮ್ರಾಜ್ಯದ ಹುಲಿ ಶಿವಾಜಿ ಮಹಾರಾಜರಾಗಿರ್ತಾರೆ. ಪ್ರತ್ಯಕ್ಷ ಕಾಲ ಭೈರವನಂತೆ, ಯಮದೂತನಂತೆ
ಶೈಸ್ತಖಾನನ ಅಂತಃಪುರವನ್ನು ಪ್ರವೇಶ ಮಾಡಿದಂಥ ಮರಾಠ ಸೈನಿಕರು ಶಿವಾಜಿಯ ನೇತೃತ್ವದಲ್ಲಿ ಸಿಕ್ಕ ಸಿಕ್ಕವರನ್ನ ತರಿದು ಹಾಕಲಿಕ್ಕೆ ಶುರು ಮಾಡಿದಾಗ ಶೈಸ್ತಖಾನ ಅಡಗಿ ಕುಳಿತುಕೊಂಡ್ಬಿಡ್ತಾನೆ. ಶೈಸ್ತಖಾನನ ಹೆಂಡತಿಯರು ಆತನನ್ನು ಪರದ ಹಿಂದೆ ಬಚ್ಚಿಡ್ತಾರೆ. ಯಾರೋ ಒಬ್ಬಳು ಬುದ್ಧಿವಂತಿಕೆಯಿಂದ ದೀಪವನ್ನು ಆರಿಸಿಬಿಡ್ತಾಳೆ. ಆ ಕತ್ತಲಲ್ಲಿ ಶೈಸ್ತಖಾನನ ಮಗ ಫತ್ತೆಖಾನ ಬಂದು ಶೈಸ್ತಖಾನನ ಅತ್ಯಂತ ಬುದ್ಧಿವಂತಿಕೆಯಿಂದ, ಏ ಸಿಪಾಯಿ ಅಲ್ಯಾಕೆ ನಿಂತಿದೀಯಾ, ಅವರು ಹುಡುಕ್ತಾ ಇರೋದು ಶೈಸ್ತಖಾನನನ್ನೇ ಹೊರತು ನಿನ್ನನ್ನಲ್ಲ, ನನ್ನ ಕಡೆಗೆ ಬಾ ಅಂತ ಉಪಾಯದಿಂದ ತಪ್ಪಿಸೋಕೆ ಪ್ರಯತ್ನಪಟ್ಟಾಗ ಮರಾಠರ ಕತ್ತಿಗೆ ಫತ್ತೆಖಾನನ್ನೇ ಆಹುತಿಯಾಗಿಬಿಡ್ತಾನೆ. ಅದಾದ ನಂತರ ಶೈಸ್ತಖಾನನ ಸಂರಕ್ಷಣೆಗೆ ಬಂದಂಥ ಆತನ ಸೇನಾಧಿಪತಿ ಹತ್ಯೆ ಆಗ್ತಾನೆ. 50-60 ಮೊಘಲ್ ಸೈನಿಕರು ಹತ್ಯೆ ಆಗ್ತಾರೆ. ಶಿವಾಜಿ ಮಹಾರಾಜರ ಕಡೆಯ 6 ಸೈನಿಕರು ಆ ಘಟನೆಯಲ್ಲಿ ಪ್ರಾಣ ಕಳ್ಕೊಳ್ತಾರೆ. ಇನ್ನು ಶೈಸ್ತಖಾನನ ಒಬ್ಬರನ್ನು ಸಂಹರಿಸೋದಕ್ಕೆ ಸ್ವತಃ ಶಿವಾಜಿ ಮಹಾರಾಜರು ಖಡ್ಗ ಹಿಡಿದು ಬಂದಾಗ ಪರದೆಯ ಹಿಂದೆ ನಿಂತಿದ್ದಂಥ ಶೈಸ್ತಖಾನನ ಆಕೃತಿ ಕತ್ತಲಲ್ಲಿ ಅಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ಒಂದು ಅಂದಾಜಿನ ಮೇಲೆ ಕತ್ತಿಯನ್ನು ಬೀಸಿದಂಥ ಶಿವಾಜಿ ಮಹಾರಾಜರ ಕತ್ತಿಗೆ ಶೈಸ್ತಖಾನನ ಕೈ ಬೆರಳುಗಳು 3 ತುಂಡಾಗಿಬಿಡ್ತಾರೆ. ಶೈಸ್ತಖಾನ ಜೋರಾಗಿ ಕಿರುಚಿಕೊಂಡು ಕಿಟಕಿಯಿಂದ ಹೊರಗಡೆ ಬಿದ್ದುಬಿಟ್ಟ. ಶೈಸ್ತಖಾನ ಸತ್ತ ಅಂತಲೇ ಭಾವಿಸಿದಂಥ ಶಿವಾಜಿ ಮಹಾರಾಜರು ತಡ ಮಾಡದೆ ಶರವೇಗದಲ್ಲಿ ವಾಯುವೇಗದಲ್ಲಿ ಓಡಿ ಹೋಗಿ ಸಿಂಹಗಡದಲ್ಲಿ ಕುಳಿತುಕೊಂಡ್ಬಿಡ್ತಾರೆ. ಎಲ್ಲ ಮರಾಠ ವೀರರು ಅಲ್ಲಿಂದ ಸ್ವಲ್ಪ ಅನುಮಾನ ಬರೆದಿರೋ ರೀತಿಯಲ್ಲಿ ಯಥಾವತ್ತು ತಾವು ಬಂದ ರೀತಿಯಲ್ಲೇ ಗ್ರಾಮ್ಯ ಭಾಷೆಯಲ್ಲಿ ಮಾತನಾಡ್ಕೊಳ್ತಾ ಸಾಮಾನ್ಯ ಮರಾಠಿಗರಂತೆ ಪಹರೆ ಹಾಕಲಿಕ್ಕೆ ಹೊರಟಿದ್ದವ್ರ ಥರ ವಾಪಸ್ ಹೊರಟು ಬಿಡ್ತಾರೆ. ಆದರೆ ಲಾಲಮಹಲ್ನಲ್ಲಿ ಅದೇನು ನಡಿಬಾರ್ದಾಗಿತ್ತೋ ಅಚಾತುರ್ಯ ನಡೆದು ಹೋಗಿರುತ್ತೆ. ಶೈಸ್ತಖಾನ ಅಂತೂ ಈ ಘಟನೆಯಿಂದ ಎಷ್ಟು ಗೊಂದಲಕ್ಕೀಡಾಗ್ಬಿಟ್ಟ ಅಂತ ಕೇಳಿದ್ರೆ ಆಘಾತವನ್ನು ಅವನು ಜೀವಮಾನ ಪರ್ಯಂತ ಮರೀಲಿಕ್ಕಾಗಲಿಲ್ಲ. ಒಂದು ದಿನವೂ ಕೂಡ ಪುಣೆಯಲ್ಲಿ ಉಳಿಯೋದಕ್ಕೆ ಇಚ್ಛೆ ಪಡೆದಿರತಕ್ಕಂಥ ಶೈಸ್ತಖಾನ ರಾತ್ರೋರಾತ್ರಿ ಔರಂಗಾಬಾದ್ಗೆ ಓಡಿ ಹೋಗ್ತಾನೆ. ಅಲ್ಲಿ ಆಶ್ರಯವನ್ನು ಪಡಿತಾನೆ. ಈ ಸುದ್ದಿಯನ್ನು ಕೇಳಿದಂಥ ಔರಂಗಜೇಬ ಕೆರಳಿ ಕೆಂಡಾಮಂಡಲನಾಗ್ಬಿಡ್ತಾನೆ. ತನ್ನ ಒಬ್ಬ ಸರದಾರ ಸ್ವಂತ ಸೋದರ ಮಾವನಾಗಿದ್ದರೂ ಕೂಡ ಶಿವಾಜಿಗೆ ಹೆದರಿಕೊಂಡು ಓಡಿ ಬಂದ್ಬಿಟ್ಟ ಅನ್ನುವಂಥ ಆಕ್ರೋಶದಿಂದ ಅವನನ್ನು ಬಂಗಾಲಕ್ಕೆ ವರ್ಗಾವಣೆ ಮಾಡಿಬಿಡ್ತಾನೆ. ಬಂಗಾಲಕ್ಕೆ ವರ್ಗಾವಣೆ ಮಾಡೋದು ಅಂತ ಹೇಳಿದ್ರೆ ಆ ಕಾಲಕ್ಕೆ ಪ್ರತ್ಯಕ್ಷ ನರಕಕ್ಕೆ ವರ್ಗಾವಣೆ ಮಾಡದಂತೆ. ಹೀಗಾಗಿ ಶೈಸ್ತಖಾನ ಅತ್ಯಂತ ಘೋರವಾದ ಅವಮಾನವನ್ನು ಅನುಭವಿಸ್ತಾನೆ. ಶಿವಾಜಿ ಮಹಾರಾಜವರನ್ನು ಎದುರು ಹಾಕಿಕೊಂಡ ತಪ್ಪಿಗೆ ಮತ್ತು ಔರಂಗಜೇಬನ ಸರದಾರನಾಗಿ ಸಿಕ್ಕ ಸಿಕ್ಕ ಹಿಂದೂಗಳನ್ನು ಹತ್ಯೆ ಮಾಡಿ ಜನರಿಗೆ ಕಿರುಕುಳ ಕೊಟ್ಟು ತೊಂದರೆ ಕೊಟ್ಟ ಕಾರಣದಿಂದಾಗಿ ಅನೇಕ ಮಂದಿರಗಳನ್ನು ಭಗ್ನ ಮಾಡಿ ದೇವರ ವಿಗ್ರಹಗಳನ್ನು ಧ್ವಂಸ ಮಾಡಿದ್ದ ಅತ್ಯಾಚಾರದ ಫಲವಾಗಿ ಶೈಸ್ತಖಾನನಿಗೆ ತಕ್ಕ ಶಾಸ್ತಿಯನ್ನು ಶಿವಾಜಿ ಮಹಾರಾಜರು ಮಾಡಿರುತ್ತಾರೆ. ಅಲ್ಲಿಂದ ಬಂಗಾಲಕ್ಕೆ ಹೊರಟಂಥ ಶೈಸ್ತಖಾನ ತನ್ನ ಜೀವಮಾನ ಪರ್ಯಂತ ಇನ್ಯಾವತ್ತೂ ಶಿವಾಜಿ ಮಹಾರಾಜರನ್ನು ಎದುರು ಹಾಕಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ. ಬದಲಾಗಿ ಇಡೀ ಜೀವನವನ್ನು ತನ್ನ ಮೂರು ಕಳೆದುಕೊಂಡ ತನ್ನ 3 ಬೆರಳುಗಳನ್ನು ಶಿವಾಜಿ ಅನ್ನುವಂಥ 3 ಅಕ್ಷರಗಳಿಗೆ ಜ್ಞಾಪಕಾರ್ಥವಾಗಿ ಆತ ತನ್ನ ಜೀವನದಲ್ಲಿ ಮರೆಯಲೇ ಇಲ್ಲ. ಶಿವಾಜಿ ಮಹಾರಾಜರು ಹೀಗೆ ತನ್ನ ಧರ್ಮದ ತನ್ನ ದೇಶ ಬಾಂಧವರ ನೋವಿಗೆ ಯಾರು ಕಾರಣರಾಗ್ತಾರೋ ಅವ್ರು ಯಾರನ್ನು ಉಳಿಸ್ತಾ ಇರಲಿಲ್ಲ, ಅವರೆಲ್ಲರಿಗೂ ತಕ್ಕ ಪಾಠವನ್ನು ಕಲಿಸ್ತಾ ಇದ್ರು. ಈ ಕಾರಣಕ್ಕೆ ಶಿವಾಜಿ ಮಹಾರಾಜರನ್ನು ಹಿಂದೂ ಹೃದಯ ಸಾಮ್ರಾಟ ಅಂತ ಎಲ್ಲರೂ ಪ್ರೀತಿಯಿಂದ ಕರೆಯುವಂಥದ್ದು. ಶಕ್ತಿಯಿಂದ ಆಗದೇ ಇರತಕ್ಕದ್ದನ್ನು ಯುಕ್ತಿಯಿಂದ ಸಾಧಿಸಬೇಕು, ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ರೀತಿಯಲ್ಲಿ ಶತ್ರುವಿನ ಗುಂಡಿಗೆಯನ್ನು ಅವರ ಗುಹೆಯಲ್ಲೇ ನಿಂತು ಸೀಳಬೇಕು ಅನ್ನುವಂಥ ಸರ್ಜಿಕಲ್ ಸ್ಟ್ರೈಕ್ನ ಮಂತ್ರವನ್ನು ಶಿವಾಜಿ ಮಹಾರಾಜರು ಆವತ್ತೇ ಹಿಂದೂಗಳಿಗೆ ಉಪದೇಶ ಮಾಡಿದರು. ಸ್ನೇಹಿತರೆ, ಶಿವಾಜಿ ಮಹಾರಾಜರ ಈ ರೀತಿಯ ಅನೇಕ ರೋಚಕ ಘಟನೆಗಳನ್ನು ಇನ್ನು ಮುಂದೆಯೂ ನಿಮಗೆ ಹೇಳ್ತಾ ಹೋಗ್ತೀನಿ. ಮುಂದಿನ ವಾರ ತಪ್ಪದೇ ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿವರೆಗೂ ತಪ್ಪದೇ ವೀಕ್ಷಿಸ್ತಾ ಇರಿ ಯುವ ಲೈವ್. ಇದು ನಿಮ್ಮದೇ ದನಿ.